ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿ ಅವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿ ಅವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸರ್ವೇ ಸಾಮಾನ್ಯವಾಗಿ ಮನುಷ್ಯ ಅಂದಮೇಲೆ ಮನೆಯೊಳಗೆ ಇರಕ್ಕಾಗೋದಿಲ್ಲ, ಪಾರ್ಕ್ ಅಲ್ಲಿ ವಾಕ್ ಮಾಡ್ತಿರ್ತಾನೆ, ವಾಕಿಂಗ್ ಮಾಡ್ಬೇಕು ಅಂದಾಗ ಗದ್ದೆಲ್ ಕೆಲಸ ಮಾಡ್ತಾರೆ, ಹೊಲ ತೋಟ ಫಾರ್ಮ್ ಹೌಸ್ ಅಲ್ಲಿ, ಮತ್ತೆ ಎಲ್ಲಾದ್ರೂ ಅಂದ್ರೆ ಶಾಪಿಂಗ್ ಅಂತ ಹೋದಾಗ ಯಾವ್ದಾದ್ರು ಒಂದು ಕಡೆ ನಮ್ಗೆ ಅರಿವಿಲ್ದಂಗೆ ಹಾವು ಚೇಳುಗಳು ವಿಷಪೂರಿತವಾದಂತಹ ಪಕ್ಷಿ ಪ್ರಾಣಿಗಳು ನಮ್ಮನ್ನ ಕಚ್ಚಕ್ಕೆ ಬಂದ್ಬಿಡುತ್ತೆ. ಯಾವಾಗ ಒಬ್ಬ ಮನುಷ್ಯನಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅವರಿಗೆ ಈ ಒಂದು ವಿಷಪೂರಿತವಾದಂತಹ ಪ್ರಾಣಿಗಳಿಂದ ಕಚ್ಚಿದಾಗ ಕೆಲವರು ಕಚ್ಚಿಬಿಡ್ತಲ್ಲ ಅಂತ ಅಂದ ತಕ್ಷಣ ಅವ್ರಿಗೊಂಥರ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಗಾಬರಿಗೆ ಎಷ್ಟು ಸಲ ನೋಡಿದ್ದೀನಿ, ನಡ್ಕೊಂಡು ಹೋಗ್ತಿರ್ತಾರೆ ಗದ್ದೆ ಏರಿ ಮೇಲೆ ಅಥವಾ ಹೊಲದ ಏರಿ ಮೇಲೆ ಅಥವಾ ತೋಟದಲ್ಲಿ ಹೋಗ್ಬೇಕಾದ್ರೆ ಪಟ್ಟಂತ ಎಲ್ಲೋ ಒಂದು ಹಾವು ಬಂದು ಕಚ್ಚಿಬಿಟ್ಟ ತಕ್ಷಣ ನೋಡಿರ್ತಾರೆ ಅವರು, ಓ ಹಾವೇ ಕಚ್ಚಿತು ಅವ್ರು ಗೊತ್ತಾಗೋಯ್ತು, ಹಾವು ಕಚ್ಚಿಬಿಡ್ತಲ್ಲ ಅಂತೇಳಿ ಅವ್ರಿಗೆ ಅದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಅನ್ನೋ ಚಿಂತನೆಗೆ ಎಂತ ಹೆಚ್ಚಾಗಿ ಪಟ್ಟಂತ ಅವ್ರಿಗೆ ಗಾಬರಿ ಆಗುತ್ತೆ. ಆ ಗಾಬರಿಗೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಈ ಕಡೆ ಹಾರ್ಟ್ ಅಟ್ಯಾಕ್ನೇ ತೆಗಿಯೋಣ ಅಥವಾ ವಿಷ ತೆಗಿಯೋಣ ಅಂತ ಗೊತ್ತಾಗೋದಿಲ್ಲ. ಎರಡು ಪ್ರಾಬ್ಲಮ್, ಹಾವು ಕಚ್ಚಿಬಿಡ್ತು ನೋಡ್ಬಿಟ್ರು ಕಣ್ಣಲ್ಲಿ, ಅಯ್ಯೋ ಹಾವು ಕಚ್ಚಿಬಿಡ್ತು ಅಂತ ಕಿಚ್ಚಂತ ಕಿರ್ಚಿಕೊಂಡು ಪಟ್ಟಂತ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರಿಗೆ ಅನ್ಕಾನ್ಶಿಯಸ್ ಆದಾಗ ಹಾವು ಇನ್ನೂ ಬೇಕಾದ್ರೆ ಎಷ್ಟು ಸಲ ಬೇಕಾದ್ರೆ ಕಚ್ಚಬಹುದು ಆ ಸಮಯದಲ್ಲಿ, ಯಾಕಂದ್ರೆ ಅವ್ರಿಗೆ ಎಚ್ಚರ ಇರಲ್ವಲ್ಲ. ಒಂದು ಹಾವಿಗೆ ವಿಷ ಕಚ್ಚಿದ್ದನ್ನು ವಿಷ ತೆಗಿಯಕ್ಕಿಂತ ಹೊರಡೋಣ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರೋ ರಿಪೇರಿ ಮಾಡಬೇಕಾ ಅನ್ನೋ ದ್ವಂದ್ವ ಬಂದಾಗ ಎಷ್ಟೋ ಸಲ ಮನಸ್ಸು ಪಟ್ಟಂತ ಸೊತ್ತೆ ಹೋಗಿದ್ದಾರೆ ಗಾಬರಿಗೆ. ಎರಡನೇದು ಹಾವು ಒಂದೇ ಇಲ್ಲ, ಚೇಳು, ಕುಂಡಿ ಚೇಳು, ಮತ್ತೆ ಮಂಡಲ ಹಾವುಗಳು, ಹೀಗೆ ಹಲವಾರು ವಿಷಪೂರಿತವಾದಂತ ಹಾವುಗಳೆಲ್ಲ ಕೆಲವು ಪಕ್ಷಿಗಳು ಕಚ್ಚಿಬಿಟ್ರು ಕೂಡ ವಿಷ ಏರ್ಬಿಡುತ್ತೆ ಕೆಲವು ಪಕ್ಷಿ. ಆಮೇಲೆ ಜೇನು, ಜೇನು ಕಚ್ಚಿದಾಗ ವಿಷ ಏರೋದಿಲ್ಲ, ಆದರೆ ಅದ್ರ ಉರಿ ಒಂದು ವಾರ ಆದರೂ ಹೋಗಲ್ಲ. ಹೀಗೆ ಯಾವಾಗ್ಲಾದ್ರೂ ನಮ್ಗೆ ಮನೆಯಲ್ಲೋ ಹೊರಗೋ ಎಲ್ಲಿರ್ತೀವಿ ಗೊತ್ತಿಲ್ವಲ್ಲ, ಹಾವು ಚೇಳು ವಿಷಪೂರಿತವಾದಂತ ಪ್ರಾಣಿಗಳು ನಮಗೆ ಕಚ್ಚಿಬಿಟ್ರೆ ತಕ್ಷಣ ಆ ಸ್ಪಾಟ್ನಲ್ಲಿ ನಾವು ಗಾಬರಿ ಆಗಬಾರ್ದು. ನಮಗೆ ನಾವೇ ಚಿಕಿತ್ಸೆ ಮಾಡ್ಕೊಳ್ಳೋದು ಹೇಗೆ? ಹಿಂದಿನ ಕಾಲದಲ್ಲಿ ಹಾವು ಕಚ್ಚಿಬಿಟ್ರೆ ಆ ಜಾಗನ ಬಾಯಲ್ಲಿ ಕಚ್ಚಿಬಿಟ್ಟು ತೆಗೆದ್ಬಿಟ್ಟು ವಿಷ ತೆಗಿತಾ ಇದ್ರು. ನನಗೆ ಹಾವು ಕಚ್ಚಿದೆ, ಅಲ್ಲಿ ಯಾರು ಸುತ್ತಮುತ್ತ ಇಲ್ಲ, ಬಂದು ಕಚ್ಚಿ ಈಚೆ ತೆಗಿಯಕ್ಕೆ ಏನ್ ಮಾಡಕ್ಕಾಗತ್ತೆ? ಮನೆಯೊಳಗೆ ಮಲಗಿದ್ದೆ ಯಾರಿಗೆ ಗೊತ್ತು, ಕಿಟಕಿ ಬಾಗಿಲೆಲ್ಲ ತಕೊಂಡು ಮಲಗಿರ್ತೀವಿ, ನಮ್ಮ ಏರಿಯಾಗೆ ಹಾವುಗಳೇ ಬರೋದಿಲ್ಲ, ಅಲ್ಲಿ ಹಾವುಗಳು ಓಡಾಡೋನೇ ಚಾನ್ಸ್ ಇಲ್ಲ, ಆದ್ರೆ ಹಾವು ಬಂದು ಕಚ್ಚಿಬಿಡ್ತು, ಇಲ್ಲ ಚೇಳು ಬಂದು ಕಚ್ಚಿಬಿಡ್ತು, ಇಲ್ಲ ಹಾವರಾಣಿ ಅಂತ ಒಂದಿದೆ ಅದು ಬಂದು ಕಚ್ಚಿಬಿಡ್ತು, ಹಲ್ಲಿ ಕೂಡ ಕಚ್ಚಿದ್ರು ನಮಗೆ ತೊಂದರೆ ಆಗ್ಬಿಡುತ್ತೆ, ಹಲ್ಲಿಗಳು ಲಿಜರ್ಡ್ಸ್. ಹೀಗೆ ನಮ್ಮ ಸಮಾಜದಲ್ಲಿ ಈ ಜೀವನದಲ್ಲಿ ನಾವು ವಾಸ ಮಾಡೋ ಎನ್ವೈರನ್ಮೆಂಟ್ ಅಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಕೆಲವು ಪ್ರಾಣಿಗಳು ಬಂದು ಕಚ್ಚಿದಾಗ ಗಾಬರಿ ಆಗಬಾರ್ದು. ಹಾಗಾದ್ರೆ ಹಾವು ಕಚ್ಚಿತು ನೋಡಿದ್ರೆ ಗೊತ್ತಾಗುತ್ತೆ, ಮಲಗಿದ ಕಚ್ಚಿದಾಗ ನಮ್ಗೆ ಹಾವು ಬಂತು ಏನೋ ಗೊತ್ತಿರೋದಿಲ್ಲ.
ಆದ್ರೆ ಶರೀರ ನೀಲಿ ಬಣ್ಣಕ್ಕೆ ಹೋಗುತ್ತೆ, ಅಥವಾ ಕಚ್ಚಿರ ಜಾಗದಲ್ಲೆಲ್ಲ ರೆಡ್ಡಿಶ್ ಆಗ್ಬಿಡುತ್ತೆ ಕೆಲವು, ಹಾವು ಕಚ್ಚಿದ್ರೆ ನೀಲಿ ಬಣ್ಣ ಆಗುತ್ತೆ, ಬೇರೆ ಚೇಳು ಅದು ಏನೋ ಕಚ್ಚಿದಾಗ ಆ ಜಾಗ ಪೂರ್ತಿ ಕೆಂಪ್ಗಾಗ್ಬಿಟ್ಟು ಊತ ಬಂದ್ಬಿಡುತ್ತೆ. ಇದು ಹಾವೋ ಅಥವಾ ಇಲಿ ಕಚ್ಚಿದ್ಯೋ, ಇದು ಹಾವು ಕಚ್ಚಿದ್ಯೋ, ಇದು ಚೇಳೋ, ಏನ್ ಕಚ್ಚಿದ್ಯೋ ಅಂತ ಗೊತ್ತಿಲ್ಲ. ಯಾಕೆ ನಾವು ನಿದ್ದೆ ಮಾಡ್ತಿದ್ವಲ್ಲ. ಮೊನ್ನೆ ಯಾರೊಬ್ರು ಗದ್ದೆಲ್ ಕೆಲಸ ಮಾಡ್ತಿದ್ದಾರೆ, ಪಾಪ ಉಳ್ತಾ ಇದಾರೋ ಏನೋ ಗೊತ್ತಿಲ್ಲ, ಏನೋ ಕೆಲಸದಲ್ಲಿ ಇದಾರಂತೆ. ಹಾವು ಕಚ್ಚಿದೆ, ಅವ್ರಿಗೆ ಹಾವು ಕಚ್ಚಿದ್ ಗೊತ್ತಾಗಿಲ್ಲ. ಆದ್ರೆ ಹಾವು ಕಚ್ಚಿದ್ದು ಅವಾಗ ಗೊತ್ತಾಯ್ತು ಅಂದ್ರೆ ಅವ್ರಿಗೆ ಬಾಯಲ್ಲಿ ನೊರೆ ಬರಕ್ ಶುರುವಾಯ್ತು ಬಾಯಿಂದ. ಹಾಗೆ ಯಾರು ಹೇಳಿದ್ರೆ ನಿಮ್ಗೆ, ಏ ಅಲ್ಲರಿ ಹಾವು ಕಚ್ಚಿಲ್ಲ, ಅವ್ರಿಗೆ ಪಿಟ್ಸ್ ಬಂದಿರಬೇಕು, ಪಿಟ್ಸ್ ಬಂದು ಕೂಡ ಬಾಯಲ್ಲಿ ನೊರೆ ಬಂದ್ಬಿಡುತ್ತೆ. ಪಿಟ್ಸ್ ಅಲ್ಲಿ 21 ವೆರೈಟಿ ಪಿಟ್ಸ್ ಇದೆ ಆಯುರ್ವೇದ ಶಾಸ್ತ್ರ ಪ್ರಕಾರ. ಎಪಿಲೆಪ್ಸಿ ಅಂತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ, ಕನ್ನಡದ ಮೂರ್ಛೆ ರೋಗ ಅಂತ. ಕೆಲವಿಗೆ ಮೂರ್ಛೆ ರೋಗ ಬಂದಾಗ ಬಾಯಲ್ಲಿ ನೊರೆ ಬರುತ್ತೆ, ಜೊಲ್ಲು. ಹಾವು ಕಚ್ಚಿರ ಹೆಂಗ್ ಬರುತ್ತೋ ಹಾಗೇನೆ, ಅಯ್ಯೋ ಪಿಟ್ಸ್ ಬಂದಿರ್ಬೇಕು, ಇಲ್ಲೆಲ್ಲ ಹಾವು ಬರುತ್ತೆ ಅಂತ ನೋಡಿದ್ರೆ ಆ ಪೊದ್ರೆ ಒಳಗಡೆ ಹಾವು ಹೋಗ್ಬಿಟ್ಟು ಕಚ್ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ. ಅವ್ನು ನೋಡ್ಕೊಂಡಿಲ್ಲ ಪಾಪ, ಕೆಲಸಕ್ಕೆ ಗಾಬರಲ್ಲಿ ಕೆಸರೆಲ್ಲ ಕಾಲ್ ಗಂಟ್ಕೊಂಡಿತ್ತು, ನೀರಲ್ಲಿ ಬೇರೆ ಇದ್ದ, ಹಾವು ಕಚ್ಚಿದ್ ಗೊತ್ತಾಗಿಲ್ಲ, ಹಾವು ಹೋಗಿದ್ದು ನೋಡಿಲ್ಲ, ಬಂದಿದ್ದು ನೋಡಿಲ್ಲ, ಬಾಯಲ್ಲಿ ನೊರೆ ಬರ್ತಿದೆ. ತಕ್ಷಣ ಅಲ್ಲಿದ್ದವರೆಲ್ಲ ಕೆಲಸದವ್ರು ಬಾಯಲ್ಲಿ ನೊರೆ ಬರ್ತಿದೆ ಅಂತ ಹೇಳಿ ತಕ್ಷಣ ಕರ್ಕೊಂಡು ಹೋದಾಗ ಅವರು ಪಿಡಿಸಿಲ್ಲ, ಏನಿಲ್ಲ, ಹಾವು ಕಚ್ಚಿದೆ ಅಂತ ಅಂದ್ರಂತೆ. ಅಷ್ಟೊತ್ತು ಗಾಳಿ ಒಂದು ಗಂಟೆ ಮೇಲೆ ಆಗೋಗಿದೆ ಅವ್ರಿಗೆ, ಹಾವು ಕಚ್ಚಿ ಒನ್ ಅವರ್ ಆಗೋಗಿದೆ. ಇನ್ನು 15 ನಿಮಿಷ 20 ನಿಮಿಷ ಬಿಟ್ಟಿದ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಹೀಗಾಗಿ ಹಾವುಗಳೇನಾದ್ರು ಮನೆ ಬಂದು ಕಚ್ಚಿದಾಗ, ಚೇಳುಗಳು ಬಂದಾಗ ನಾವು ಗಾಬರಿ ಆಗೋದು ಬೇಡ. ಅದಕ್ಕೆ ನಮ್ಮ ವೇದಿಕ್ ಸೈನ್ಸ್ ಅಲ್ಲಿ, ವೇದ ವಿಜ್ಞಾನದಲ್ಲಿ, ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ ಒಂದು ವಿಶೇಷವಾದಂತ ಒಂದು ತಂತ್ರ ವಿದ್ಯೆಯನ್ನ ಕಲಿಸೋದು. ಹೀಗೆ ಹಾವು ಕಚ್ಚಿದಾಗ, ಚೇಳು ಕಚ್ಚಿದಾಗ, ಯಾವುದೇ ಪ್ರಾಣಿಗಳ ಕಚ್ಚಿದಾಗ ತಕ್ಷಣ ಪ್ಯಾನಿಕ್ ಆಗಬಾರ್ದು, ಗಾಬರಿ ಆಗಬಾರ್ದು, ಚಿಂತೆಗೊಳಗಾಗಬಾರ್ದು, ಹಾರ್ಟ್ ಅಟ್ಯಾಕ್ ಆಗೋ ತರ ನಾವು ನಡ್ಕೊಳ್ಬಾರ್ದು. ಖಚಿತ ಅದಕ್ಕೊಂದು ಸೊಲ್ಯೂಷನ್ ಇದೆ, ಅದನ್ನ ನಗ್ನಗ್ತಾ ನಾವು ಮಾಡಿದ್ದೆ ಆದ್ರೆ 2 ಸೆಕೆಂಡ್ ಅಲ್ಲಿ ಆ ವಿಷಯನ ತೆಗೆದಾಕ್ಬಹುದು. ಅದ್ ಹೇಗ್ ತೆಗಿಬೇಕು ಅನ್ನೋದನ್ನ ನಾನು ಇವತ್ತಿನ ವೀಕ್ಷಕ ತಿಳಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ. ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಆಗ್ಲೇ ನೀವ್ ಹೇಳ್ತಾ ಇದ್ರಿ ಹಾವು ಮತ್ತೆ ಚೇಳು ಕಚ್ಚಿದ್ರೆ ವಿಷನ ಹೇಗ್ ತೆಗಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ, ಮುಂದುವರಿಸಿ. ಈ ಹಾವು ಚೇಳುಗಳು ಏನಾದ್ರು ಕಚ್ಚಿದಕ್ಕೆ ತೆಗೆಯೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಕರ್ಮ ಸಿದ್ಧಾಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ನನಗೆ ಹಾವು ಕಚ್ಚಿತು, ಯಾಕೆ ನನಗೆ ಚೇಳು ಕಚ್ಚಿತು, ಯಾಕೆ ನನಗೆ ಮಂಡಲದ ಹಾವು ಕಚ್ಚಿತು, ಯಾಕೆ ನನಗೆ ಯಾವುದೋ ಒಂದು ಪ್ರಾಣಿ ಬಂದು ಕಚ್ಚಿತು, ವಿಷ ಇರುವಂತ ಪ್ರಾಣಿ ಬಂದು ಕಚ್ಚಿತ್ತು. ಜೀವ ತೆಗೆದಿಲ್ಲ, ಕಚ್ಚಿಬಿಟ್ಟು ಹೊರಟೋಗುತ್ತೆ. ಇಲ್ಲಿ ನಾನೇನು ಹೇಳಿಕೊಟ್ಟಿದ್ದೆ ಅಂದ್ರೆ ಬರೀ ಕಚ್ಚೋ ವಿಷಯ ಬಗ್ಗೆ ಮಾತಾಡ್ತಿರೋದು. ವಿಷಪೂರಿತವಾದಂತ ಪ್ರಾಣಿಗಳು ಮನುಷ್ಯನ ಕಚ್ಚಿದಾಗ ಹೆಂಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅರ್ಥ. ಅವ್ರ ಜೊತೆ ಹೋರಾಟ ಮಾಡೋದು ಅಂತ ಹೇಳ್ತಿಲ್ಲ ನಾನು. ಪ್ರಾಣಿಗಳೇನಾದ್ರು ಕಚ್ಚಿದಾಗ, ವಿಷಪೂರಿತವಾದಂತ ಪ್ರಾಣಿಗಳು ವಿಷ ಮುಖಾನ ನಮ್ಗೆ ಕಚ್ಚಿದಾಗ ಯಾಕೆ ಕಚ್ಚತೆ ಅನ್ನೋ ಪ್ರಶ್ನೆ. ಪಕ್ಕದಲ್ಲಿ ಇದ್ದವನು ಕಚ್ಚಲಿಲ್ಲ, ನನಗೆ ಕಚ್ಚಿಬಿಡ್ತು. ಅಲ್ಲಿ ಕೂತಿದ್ದವ್ರು ಕಚ್ಚಲಿಲ್ಲ, ನನಗೆ ಕಚ್ಚಿತು. ಮತ್ತೆ ಅಷ್ಟು ಜನ ಇದ್ದಾಗ ನನ್ನೊಬ್ಬನ್ನೇ ಬಂದು ಹುಡ್ಕೊಂಬಂದು ಕಚ್ಚಿದೆ ಅಂತಂದ್ರೆ ಇದಕ್ಕೊಂದು ಕರ್ಮ ಸಿದ್ಧಾಂತ ಇದೆ, ಒಂದು ಋಣ ಇದೆ, ಒಂದು ದ್ವೇಷ ಇದೆ, ಒಂದು ರಿಲೇಶನ್ಶಿಪ್ ಇದೆ ಆ ಪ್ರಾಣಿಗೂ ನಮಗೂ ಅಂತ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಪರಾಶರ ಮುನಿಗಳು ಮತ್ತೆ ಗರ್ಗ ಮುನಿಗಳು ಕೆಲವು ಕಡೆ ಒಂದು ಕಡೆ ಹೇಳ್ತಾರೆ. ಏನಂತ, ಪೂರ್ವ ಜನ್ಮ ಕೃತ ಪಾಪಂ, ಪೂರ್ವ ಜನ್ಮ ಆದಂತ ಪಾಪ ದ್ವೇಷ ಅಸೂಯೆಗಳಿಗೆ ಈ ಜನ್ಮದಲ್ಲಿ ನಾವು ಈ ತರದಲ್ಲಿ ಅನುಭವಿಸ್ಬೇಕಾಗ್ಬರುತ್ತೆ. ಒಂದು ದಿನನಾದ್ರೂ ಅನುಭವಿಸ್ಬೇಕು ಅಂತ. ಹೆಚ್ಚಿಗೆ ಹೊಟ್ಟೆಕಿ ಚಾರ್ ಪಡ್ತಾರೋ ಅವರು ಮುಂದೆ ಹಾವಾಗುಡ್ತಾರೆ ಅಂತ ಹೇಳ್ತಾರೆ. ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾರೋ, ಯಾವ ಹೆಂಗಾಗ್ಲಿ ಗಂಡ ಆಗ್ಲಿ ಅಸೂಯೆ ಜಾಸ್ತಿ ಆದಷ್ಟು ಆ ಕಿಚ್ಚು ಒಂದು ಏನದು ಟಾಕ್ಸಿನ್, ಆ ಪಾಯ್ಸನ್ ಅದು. ಅಸೂಯೆ ಒಂದು ಪಾಯ್ಸನ್, ಅದು ವಿಷಗಿಂತಲೂ ಸ್ಟ್ರಾಂಗ್ ಇದೆ ನಮ್ಮ ಅಸೂಯೆ ಅಂತ. ಆ ಅಸೂಯೆ ಹೆಚ್ಚಿಗೆ ನಾವು ಎಷ್ಟು ಪಡ್ತೀವೋ ನೆಕ್ಸ್ಟ್ ಬರ್ತಿಗೆ ನಾವು ಹಾವಾಗ್ತೀವಿ. ಓ ಲಕ್ಷ್ಮಿ ಶ್ರೀನಿವಾಸ್ ಕಾರ್ ತಗೊಂಡ್ಬಿಟ್ಟ, ಮನೆ ತಗೊಂಡ್ಬಿಟ್ಟ, ಅವಂಗ್ ಮಾಡ್ಬಿಟ್ಟ, ಹಾಗೆ ಹೀಗೆ ಅವನಿಗೇನ ತೊಂದರೆ ಕೊಡ್ಬೇಕು, ಅವನಿಗೇನು ಮಾಡ್ಬೇಕು, ಅವನು ಬೆಳಿಗ್ಗೆ ಬಿಡಬಾರ್ದು, ಹಾಳಾಗೋಗ್ ಮಾಡ್ಬೇಕು ಅನ್ನೋ ಆ ಒಂದು ಅಸೂಯೆ ಇದೆಯಲ್ಲ, ಆ ಒಂದು ಕ್ರೋಧ, ಆ ಅಸೂಯೆ ಬ್ಲಡ್ಡು, ನರ, ಮಾಂಸ, ಮೂಳೆಗೆಲ್ಲ ತುಂಬಿಡುತ್ತದು. ಲಕ್ಷ್ಮೀ ಶ್ರೀನಿವಾಸಕ್ ತೊಂದರೆ ಕೊಡೋವರೆಗೂ ಅವ್ರು ಶಾಂತಿ ಆಗಲ್ಲ. ಇಲ್ಲ ನಾನ್ ಸಾಯ್ಬೇಕು,
ಇಲ್ಲ ಅವ್ರು ಸಾಯ್ಬೇಕು, ನಾನು ಸತ್ತಿಲ್ಲ ಅವ್ರು ಸತ್ತಿಲ್ಲ ಅಂದ್ರೆ ಅವ್ರ ಆಸೆ ಈಡೇರಿಸ್ಕೋಬೇಕು. ಅವಾಗ ಏನ್ ಮಾಡ್ತಾರೆ, ನನ್ಗೆ ತೊಂದರೆ ಕೊಡಕ್ ಶುರು ಮಾಡ್ತಾರೆ. ಲಕ್ಷ್ಮೀ ಶ್ರೀನಿವಾಸ್ಗೆ ಏನ್ ಮಾಡ್ತಾರೆ, ತುಂಬಾ ತೊಂದರೆ ಕೊಡೋದು, ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಮಾಡೋದು. ಯಾಕೆ, ಆ ಕಿಚ್ಚು, ಆ ಒಂದು ಅಸೂಯೆ, ಆ ಅಸೂಯೆ ಏನಾಗುತ್ತೆ, ತುಂಬಿ ತುಳುಕಾದಾಗ ಬಾಡಿನಲ್ಲಿ ಗ್ಲುಕೋಸ್ ಲೆವೆಲ್ ಕಮ್ಮಿ ಆಗುತ್ತೆ, ಫ್ರಕ್ಟೋಸ್ ಲೆವೆಲ್ ಕಮ್ಮಿ ಆದಾಗ ಈ ಕಿಚ್ಚು ಜಾಸ್ತಿ ಆಗುತ್ತೆ. ಆಗೇನಾಗತ್ತೆ, ಅವ್ರು ನನಗೆ ತೊಂದರೆ ಕೊಟ್ಟು ಸುಖ ಪಡೋರ್ಗು ಅವ್ರು ನಮ್ಮದಿ ಇರಕ್ಕಾಗಲ್ಲ, ನನ್ಗೇನಾದ್ರು ಡ್ಯಾಮೇಜ್ ಮಾಡೋರ್ಗು ಅವ್ರ ಸಂತೋಷ ಸಿಗೋದಿಲ್ಲ. ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ನಂಗೆ ಡ್ಯಾಮೇಜ್ ಮಾಡ್ಬೇಕು, ಯಾಕಂದ್ರೆ ಅವ್ರ ಉದ್ದೇಶನೇ ಅದು. ಲಕ್ಷ್ಮೀ ಶ್ರೀನಿವಾಸ್ಗೆ ಏನಾದ್ರು ಒಂದು ಮಾಡಲೇಬೇಕು ಒಂದು ಚಾಲೆಂಜ್ ಇದೆಯಲ್ಲ, ಹಠ ಇದೆಯಲ್ಲ, ದ್ವೇಷ ಇದೆಯಲ್ಲ, ಆ ಅಸೂಯೆ ತೀರೋವರೆಗೂ ಅವ್ರ ಮನಸ್ಸು ತೃಪ್ತಿ ಆಗಲ್ಲ, ನೆಮ್ಮದಿ ನಿದ್ದೆ ಮಾಡಲ್ಲ. ಅಕಸ್ಮಾತ್ ನಾನು ಅದ್ ಅವ್ರು ಮಾಡೋ ನಂಗೆ ಎಫೆಕ್ಟ್ ಆಗ್ಲಿಲ್ಲ ಅಂದಾಗ ಆ ಅದ್ರೊಳಗಡೆ ಹೋಗ್ಬಿಡುತ್ತೆ, ಜೀನ್ಸ್ ಅಲ್ಲಿ ಹೊಟ್ಟೋಗುತ್ತೆ ಅದು, ಆ ಜೆನೆಟಿಕ್ಸ್ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಬರ್ತ್ ಏನಾಗುತ್ತೆ, ಯಾರೋ ದ್ವೇಷ ಪಡ್ತಿದ್ರೋ ಹಾವು ಹಾವೇ ಅಂತಲ್ಲ ಯಾವ್ದಾದ್ರು ಒಂದು ವಿಷ ಜಂತು ಆಗಿಬಿಡ್ತಾರೆ. ಅದಕ್ಕೆ ನಾನು ವೀಕ್ಷಕರಿಗೆ ಹೇಳೋದಷ್ಟೇ, ಯಾವತ್ತು ನಾವು ಅಸೂಯೆ ಪಡಬಾರದು ಯಾವುದೇ ವಿಷಕ್ಕೂ, ಯಾಕೆಂದ್ರೆ ನಮ್ ಏನು ಸೃಷ್ಟಿ ಮಾಡಿಲ್ಲ ಜಗತ್ತಿನಲ್ಲಿ, ನಮ್ ಕೈಲಿ ಒಂದು ಇರುವೆ ಸೃಷ್ಟಿ ಮಾಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ, ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋ ಯೋಗ್ಯತೆ ನಮ್ಗಿಲ್ಲ ಅಂದ್ಮೇಲೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡಬಾರದು ಯಾವುದೇ ವಿಷಕ್ಕೂ, ಯಾಕೆಂದ್ರೆ ನಮ್ ಏನು ಸೃಷ್ಟಿ ಮಾಡಿಲ್ಲ ಜಗತ್ತಿನಲ್ಲಿ, ನಮ್ ಕೈಲಿ ಒಂದು ಇರುವೆ ಸೃಷ್ಟಿ ಮಾಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ, ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋ ಯೋಗ್ಯತೆ ನಮ್ಗಿಲ್ಲ ಅಂದ್ಮೇಲೆ ಇನ್ನೊಬ್ಬರ ಬಗ್ಗೆ ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು, ಅಸೂಯೆ ಯಾಕೆ ಪಡಬೇಕು? ಆದ್ರಿಂದ ಅಸೂಯೆ ಪಟ್ಟಷ್ಟು ನಮ್ಮಲ್ಲಿ ವಿಷ ಜಾಸ್ತಿ ಆಗುತ್ತೆ, ಟಾಕ್ಸಿನ್ ಅಂತ ಕರೀತಾರೆ. ಅದು ಹಾವು ಕಚ್ಚಿದ್ರು ಕೂಡ ಏನು ಆಗ್ಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗ್ಬಿಟ್ಟದಂತೆ, ಅಂದ್ರೆ ಹಾವಿನ ವಿಷಗಿಂತ ನಮ್ಮಲ್ಲಿ ವಿಷ ಜಾಸ್ತಿ ಇದೆ ಅಂತಾಯ್ತು. ಆದ್ರಿಂದ ಯಾವ್ದಾದ್ರು ಓಜಮದಲ್ಲಿ ದ್ವೇಷ, ಅಸೂಯೆ, ಕೋಪ, ತಾಪಗಳೇನಾರಿತ್ತು ಅಂದ್ರೆ ಅದು ತೀರಿಸ್ಕೊಳ್ಳದೆ ಸತ್ತೋಗ್ಬಿಡ್ತಾರಲ್ಲ ಅವ್ರು ಹಾವಾಗ್ಬಿಡ್ತಾರೆ. ಹಾವಲ್ಲ, ಯಾವ್ದೋ ಒಂದು ವಿಷ ಜಂತು. ನಾನು ಇನ್ನೆಲ್ಲೋ ಹುಟ್ಟಿರ್ತೀನಿ, ಲಂಡನ್ ಅಲ್ಲೋ, ಸಿಂಗಾಪುರದಲ್ಲೋ, ಮಲೇಷ್ಯಾದಲ್ಲೋ, ಮೈಸೂರೋ, ಬಾಂಬೆಲೋ, ಬೆಂಗಳೂರೋ, ಅಥವಾ ಯಾವ್ದೋ ಒಂದು ಮನೇಲಿ ಹುಟ್ಬಿಟ್ಟಿರ್ತೀನಿ ನೆಕ್ಸ್ಟ್ ಬರ್ತ್. ಈ ಹಾವು ನಾನು ಎಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಾಗತ್ತೆ ಅದಕ್ಕೆ, ವಿಷ ಜಂತುಗೆ. ಆವಾಗ ಏನ್ ಮಾಡುತ್ತೆ, ನಾನು ಬೀದಿಲ್ ಬಂದಾಗ, ಶಾಪಿಂಗ್ ಹೋದಾಗ, ಮಲಗಿದ್ದಾಗ, ವಾಕಿಂಗ್ ಹೋದಾಗ, ಜಾಗಿಂಗ್ ಹೋದಾಗ, ಅಥವಾ ಏನೋ ಮಾಡುವಾಗ ಕಥಾ ಇರ್ತದೆ, ಓ ಜಮ್ಮದು ದೋಷ ಇತ್ತಲ್ಲ, ಆ ದೋಷ ದ್ವೇಷ ಎರಡು ಸೇರಿಸ್ಕೊಂಡು ಯಾವುದೋ ಮೂಮೆಂಟ್ ಅಲ್ಲಿ ಅದಕ್ಕೆ ಯಾರು ಹೊಡಿಬಾರ್ದು, ಅದ್ ಯಾರಿಗೂ ತೊಂದರೆ ಕೊಡಬಾರ್ದು, ಆ ಮೂಮೆಂಟ್ ನೋಡ್ಕೊಂಡು ಆ ಸನ್ನಿವೇಶದಲ್ಲಿ ಮಲಗಿದ್ದಾಗ, ಕೂತಿದ್ದಾಗ, ನಿಂತಿದ್ದಾಗ, ಕೆಲಸ ಮಾಡುವಾಗ ಪಟ್ಟಂತ ಕಚ್ಚಿಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಆಗ ಅದಕ್ಕೆ ತೃಪ್ತಿ ಆಗತ್ತೆ, ಓ ಜನ್ಮ ದ್ವೇಷ ಈ ಜನ್ಮದಲ್ಲಿ ತೀರಿಸ್ಕೊಂಡ್ಬಿಡ್ತು ಕಚ್ಚಿ. ಆದ್ರೂ ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ಅನ್ಯಾಯನೇ ಮಾಡಿಲ್ಲ, ಓ ಜನ್ಮದಲ್ಲೂ ತೊಂದರೆ ಕೊಟ್ಟಿಲ್ಲ, ಈ ಜನ್ಮದಲ್ಲೂ ಅದಕ್ಕೆ ನಾನು ತೊಂದರೆ ಕೊಟ್ಟಿಲ್ಲ. ಆದ್ರಿಂದ ಯಾವಾಗ ನಾವು ಅವನು ಉದ್ದೇಶಪೂರ್ವಕವಾಗಿ ನಮಗೆ ತೊಂದರೆ ಕೊಡ್ತಾನೆ ಅಂದಾಗ ಅವನು ಏನೇ ಮಾಡೋ ನಮ್ಗೆ ಎಫೆಕ್ಟ್ ಆಗಲ್ಲ. ನಿಮಗೆ ನಾನು ಬೇಕು ಅಂತ ತೊಂದರೆ ಕೊಟ್ರೆ ನೀವು ನಂಗೆ ತೊಂದರೆ ಕೊಟ್ಟಿಲ್ಲ, ಆದ್ರೆ ನಾನು ನಿಮ್ಗೆ ತೊಂದರೆ ಕೂಡ ಕೊಟ್ಟಿದ್ದೀನಿ. ಆದ್ರಿಂದ ನಾನು ನಿಮ್ಗೆ ತೊಂದರೆ ಕೊಟ್ರೆ ನಿಮಗೇನು ಆಗಲ್ಲ, ನನಗೆ ಆಗ್ಬಿಡುತ್ತೆ. ಹಾಗೆ ಓ ಜಮ್ದನ್ನು ನಾನು ತೊಂದರೆ ಕೊಟ್ಟಿಲ್ಲ, ಈ ಜಮ್ದನ್ನು ಹಾವು ನಾನು ಏನು ಮಾಡಿಲ್ಲ, ಆದ್ರಿಂದ ಅದು ಕಚ್ಚಿದ ತಕ್ಷಣ ನಂಗೆ ವಿಷ ಹತ್ತೋದಿಲ್ಲ, ಬದುಕೊಂಡ್ಬಿಡ್ತೀನಿ ನಾನು. ಈ ಜಮ್ದಲ್ಲಿ ಅವ್ರ ಕಣ್ಣು ಮುಂದೆ ನಾನು ಚೆನ್ನಾಗಿ ಬೆಳಿತೀನಿ, ನೆಕ್ಸ್ಟ್ ಬರ್ತಲ್ಲ ಅವನು ಹಾವೋ ಚೇಡೋ ಏನಾಗ ಬಂದು ಕಚ್ಚಿದ್ರು ಕೂಡ ನನಗೇನೂ ಆಗೋದಿಲ್ಲ, ಬದುಕೊಂಡ್ಬಿಡ್ತೀನಿ. ಯಾಕಂದ್ರೆ ನನ್ನ ಅಧರ್ಮವಾಗಿ ಅವನು ಏನು ತೊಂದರೆ ಕೊಟ್ಟಿಲ್ವಲ್ಲ. ಆದ್ರಿಂದ ಇಲ್ಲಿ ಹಾವು ಚೇಳು ಯಾವುದೇ ಒಂದು ಹಾವು ಒಂದು ಮನುಷ್ಯನಿಗೆ ಕಚ್ಚಿದ್ಬೇಕು ಅಂದ್ರೆ ಪೂರ್ವ ಜನ್ಮದ ದ್ವೇಷ ಇರುತ್ತೆ. ಆ ಪೂರ್ವ ಜನ್ಮದ ದ್ವೇಷಕ್ಕೋಸ್ಕರ ಅವರು ಏನೋ ಒಂದು ಪ್ರಾಣಿ ರೂಪದಲ್ಲಿ ಬಂದು ನಮ್ಗೆ ಕಚ್ಚಿ ನಮ್ಗೆ ತೊಂದರೆ ಕೊಡ್ಲಿಕ್ಕೆ ಈ ಜನ್ಮದಲ್ಲಿ ಕಾಯ್ತಿರ್ತಾರ ಅವರು. ಆದ್ರಿಂದ ವೀಕ್ಷಕರಿಗೆಲ್ಲ ಕೇಳೋದಿಷ್ಟೇ, ಸಾಯಕ್ ಮುಂಚೆ ನಮ್ಮಲ್ಲಿ ಯಾರ ಮೇಲೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಯಾವುದು ಇಟ್ಕೊಳ್ಳದೆ ಸತ್ತೋಗೋದಿದೆಯಲ್ಲ, ಅದು ದೊಡ್ಡ ಪುಣ್ಯದ ಕೆಲಸ. ನಾವು ಯಾರಿಗೂ ಒಳ್ಳೇದ್ ಮಾಡಕ್ ಆಗ್ಲಿಲ್ವಾ, ಸುಮ್ಮನೆದ್ ಬಿಡಿ, ಏನು ಕೆಟ್ಟದ್ ಮಾಡೋದು ಬೇಡ, ಒಳ್ಳೇದ್ ಮಾಡಕ್ಕೂ ಹೋಗ್ಲಿಲ್ಲ. ಆದ್ರೆ ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ ಇನ್ನೊಬ್ಬ ಬಗ್ಗೆ ಮಾತಾಡೋದು ಮಾಡಿ ಈ ಜನ್ಮದ ಕರ್ಮ ಕಟ್ಕೊಂಡ್ಬಿಟ್ಟು ಸತ್ತೋಗ್ಬಿಟ್ಟ ಅಂತಂದ್ರೆ ಅದಕ್ಕೆ ಪರಿಹಾರವೇ ಇರೋದಿಲ್ಲ. ಅದರಿಂದ ಈ ದ್ವೇಷ ಅಸೂಯೆಗಳಿಂದ ನಾವು ನೆಕ್ಸ್ಟ್ ಬರ್ತ್ ಹಾವಾಗಿ ನನ್ಗೆ ಆಸ್ತಿ ಮೋಸ ಮಾಡಿಬಿಟ್ಟ ಅವನು, ಅದೇ ಚಿಂತೆ ಅವನಿಗೆಲ್ಲ ನನಗೆ ತುಂಬಾ ತೊಂದರೆ ಕೊಟ್ಟೆ, ಆದರೂ ನನಗಿನ್ನ ಸ್ಯಾಟಿಸ್ಫೈ ಆಗಲಿಲ್ಲ, ಅದೇ ಚಿಂತೆ ನಾನು ಸತ್ತೋಗ್ಬಿಟ್ಟ ಅಂದ್ರೆ ನೆಕ್ಸ್ಟ್ ಬರ್ತ್ ವಿಷಪೂರಿತವಾದ ಜೀವನದಲ್ಲಿ ನಾನು ಜನ್ಮ ತಗೊಳ್ತೀನಿ, ಅವನೆಲ್ಲಿದ್ರು ನೋಡ್ಕೊಂಡು ಹೋಗಿ ಅಲ್ಲೇ ಕಚ್ಚಿಬಿಡ್ತೀನಿ ನಾನು. ಆದ್ರೂ ಕೂಡ ಆವಾಗ ಕಚ್ಚಿದ್ರು ಕೂಡ ಅದಕ್ಕೆ ಮೋಕ್ಷ ಸಿಗೋದಿಲ್ಲ. ಅದರಿಂದ ಈ ಹಾವು ಚೇಳುಗಳು ವಿಷಪೂರಿತ ಪ್ರಾಣಿಗಳು ಮನುಷ್ಯನ ಕಚ್ಚಕ್ಕೆ ಒಂದು ಕಾರಣ ಇಲ್ಲದೆ ಅದು ಕಚ್ಚಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಋಣ ಬಾಧೆ ಇಲ್ಲದೆ ನಾವು ಜೀವ ಬಿಡಬೇಕು, ಯಾರನ್ನು ದ್ವೇಷಿಸಬಾರದು, ಯಾರಿಗೂ ತೊಂದರೆ ಕೊಡಬಾರದು, ಯಾರಿಗೂ
ನಾನ್ ಸರಿ ಇಲ್ವಾ, ನನ್ ಬಿಟ್ಟೊಟ್ಟೋಗಿ, ನಾನ್ ಸರಿ ಇಲ್ಲ ಮೇಲೆ ನನ್ ಜೊತೆ ಹಾಕಿರ್ಬೇಕು, ನಾನ್ ಕೆಟ್ಟೊಂದ ಮೇಲೆ ನನ್ ಜೊತೆ ನಿಮ್ಗೆ ಯಾಕೆ ಬೇಕು? ಲಕ್ಷ್ಮಿ ಶ್ರೀನಿವಾಸ್ ಸರಿ ಇಲ್ಲದೆ ಬಿಟ್ಬಿಡಿ, ಸರಿಯಾಗಿರುವಂತೆ ಸೇರ್ಕೊಳ್ಳಿ. ಲಕ್ಷ್ಮಿ ಶ್ರೀನಿವಾಸ್ಗೆ ಯಾಕೆ ತೊಂದರೆ ಕೊಡ್ಬೇಕು? ನೀವು ತೊಂದರೆ ಕೊಟ್ಟು ನೀವು ಯಾಕೆ ವಿಷಪೂರಿತವಾದಂತ ಜನ್ಮಕ್ಕೆ ಹೋಗ್ಬೇಕು? ಬೇಡ. ಅದರಿಂದ ನಾವು ಯಾರಲ್ಲಿ ಒಳ್ಳೇದಿದೆ ಅದನ್ನ ತಗೊಳ್ಳಿಕ್ ಪ್ರಯತ್ನ ಪಡಬೇಕು, ಆಗ ನಮಗೂ ಒಳ್ಳೇದಾಗತ್ತೆ. ಅವನು ಒಳ್ಳೇದಿದ್ದು ನಾನು ಕೆಟ್ಟದ್ ಬಯಸ್ತೀನಿ ಅಂದಾಗ ನಮ್ಗೆ ಬಹಳ ಎಫೆಕ್ಟ್ ಆಗ್ಬಿಡತ್ತೆ. ಅದರಿಂದ ಹಾವು ಚೇರ್ಗಳೆಲ್ಲ ಕಚ್ಚೋದಕ್ಕೆ ಕಾರಣ ಪೂರ್ವ ಜನ್ಮದ ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು. ಅದನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಮಂತ್ರ ಇದೆ. ಆ ಮಂತ್ರ ನಾನು ಎಲ್ರಿಗೂ ಕಲಿಸಿದ್ರೆ ಅವರು ನಿರ್ಭಯವಾಗಿ ಎಲ್ಲೂ ಇಲ್ದೇನೆ ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗಿ ಹಾವು ಕಚ್ಚಿದ್ ನಮ್ ಕಾಲಲ್ಲಿ ಊತ ಬಂತು, ಸ್ವೆಲ್ಲಿಂಗ್ ಬಂತು, ಮತ್ತೆ ಏನೋ ವಿಷ ಆಯ್ತು ಅಂತಂದ ನಮಗ್ ನಾವೇ ಮಂತ್ರ, ನಮಗ್ ನಾವೇ ವೈದ್ಯ, ನಮಗ್ ನಾವೇ ಡಾಕ್ಟರ್ ಆಗ್ಬಿಟ್ರೆ ಅದನ್ನ ತೆಗೆದಾಕ್ಬೋದು. ಮತ್ತೆ ಯಾವ ಪ್ರಾಣಿ ನಮಗ್ ಕಚ್ಚುತ್ತೋ ಅದಕ್ಕೆ ಮುಕ್ತಿ ಕೊಡುವಂತ ಶಕ್ತಿ ಮಂತ್ರಕ್ಕಿದೆಯಂತೆ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಹಾವು ಅಥವಾ ಚೇಳು ಕಚ್ಚಿದ್ರೆ ಯಾವೆಲ್ಲ ರೀತಿ ಪರಿಹಾರಗಳಿವೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್. ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ಈ ಹಾವು ಚೇಳು ಎಲ್ಲ ಕಚ್ಚಿದ್ರೆ ಯಾವೆಲ್ಲ ರೀತಿ ಪರಿಹಾರಗಳಿವೆ ನೋಡಿ. ಈ ನಮ್ಮ ವೇದ ವಿಜ್ಞಾನದಲ್ಲಿ ಹಿಂದಿನ ಕಾಲದ ಋಷಿ ಮುನಿಗಳು ಈ ವಿದ್ಯೆ ನಮ್ಮ ಮಕ್ಕಳಿಗೆ ಗುರುಕುಲದಲ್ಲಿ ಹೇಳ್ಕೊಡ್ತಾ ಇದ್ರಂತೆ. ಸ್ಕೂಲ್ಸ್ ಕಾಲೇಜಲ್ಲಿ ಗುರುಕುಲದಲ್ಲಿ ಮಕ್ಕಳಿಗೆ ಇದನ್ನ ಟ್ರೈನಿಂಗ್ ಕೊಟ್ಟು ಕಲಿಸ್ತಾರೆ. ಯಾಕಂದ್ರೆ ಕಾಡಲ್ಲಿ ವಾಸ ಮಾಡ್ತಿದ್ರ ಜನಗಳಿಗೆ ಯಾವ ಮೂಮೆಂಟ್ ಆದ್ರೂ ವಿಷ ಜಂತುಗಳು ಬಂದು ಕಚ್ಚಬಹುದು. ಮತ್ತೆ ಮನೇಲಿದ್ದಾಗ, ಅರಮನೆಯಲ್ಲಿದ್ದಾಗ, ಗೋಶಾಲೆ, ಗಜಶಾಲೆ, ಅಶ್ವಶಾಲೆ ಇಲ್ಲೆಲ್ಲ ಇದ್ದಾಗ ಯಾವ ಮೂಮೆಂಟ್ ಅಲ್ಲಿ ಬಂದು ಪ್ರಾಣಿಗಳು ಕಚ್ಚುತ್ತೋ ಅನ್ನೋದು ಗೊತ್ತಿರೋದಿಲ್ಲ. ಕಚ್ಚಿಬಿಟ್ರೆ ಏನ್ ಮಾಡುದು? ಈಗಿನ ತರ ಹೈಟೆಕ್ ಹಾಸ್ಪಿಟಲ್ಗಳಲ್ಲಿಲ್ಲ. ಈಗಿಂತ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಾರ ತಗೊಂಡೋಗ್ಬಿಟ್ಟು ಅದಕ್ಕೆಲ್ಲ ವಿಷ ತೆಗೆದು ಏನೋ ಮಾಡಿ ಎಲ್ಲ ಮಾಡಿ ಬದುಕಿಸ್ಬಿಡ್ತಾರೆ. ಆಗಿನ ಕಾಲದಲ್ಲಿ ಏನಿತ್ತು ಹೈಟೆಕ್? ಆದ್ರೆ ಮಂತ್ರ ತಂತ್ರಗಳಿಂದನೇ ಈ ಕರ್ಮನ ತೆಗಿತಾ ಇದ್ರು. ಅದಕ್ಕೆ ಏನ್ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಂದ್ರೆ, ನಮಗೆ ಕಚ್ಚಿಬಿಟ್ರೆ ಹಾವು ಹಾವಲ್ಲ, ಯಾವ್ದೋ ಒಂದು ವಿಷ ಜಂತು ನಮಗೆ ಕಚ್ಚಿದಾಗ ಅಥವಾ ಇನ್ನೊಬ್ರು ಕಚ್ಚಿದಾಗ ನಾವು ನೋಡ್ತಾ ಸಮಯ ಕುತ್ಕೋಬಾರ್ದು, ಒಂದು ಸೇವೆ ಮಾಡಬೇಕು. ಒಬ್ಬ ವ್ಯಕ್ತಿ ಪ್ರಾಣನ ಬದುಕ್ಸಕ್ಕೆ ಉಳ್ಸಕ್ಕೆ ನಾವು ಹೋರಾಟ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ಅನ್ನೋದಾದ್ರೆ, ಯಾವ್ದಾದ್ರು ಒಂದು ಭಾನುವಾರ ದಿವಸ ಅಥವಾ ಗುರುವಾರ ದಿವಸ ಅಥವಾ ಭಾನುವಾರ ಮಿಸ್ ಆಯ್ತು ಅಥವಾ ಗುರುವಾರ ಮಿಸ್ ಆಯ್ತು ಅಂದ್ರೆ ಶನಿವಾರ ದಿವಸ ನಾನು ಹೇಳುವಂತ ಒಂದು ಮಂತ್ರನ ಮನೇಲಿ ಕುತ್ಕೊಂಡು ಜಪ ಮಾಡಬೇಕು. ಯಾವಾಗ ಯಾವ ಸಮಯದಲ್ಲಾದ್ರೂ ಮಾಡಿ, ಅದರಲ್ಲೂ ಗ್ರಹಣ ಕಾಲದಲ್ಲಿ ಗ್ರಹಣ ಪ್ರಾರಂಭ ಆದಾಗ ಈ ಮಂತ್ರವನ್ನ 1108 ಸಲ ಜಪ ಮಾಡಬೇಕು. 1108 ಸಲ ಈ ಮಂತ್ರವನ್ನ ಜಪ ಮಾಡಿಬಿಟ್ರೆ, ಸಿದ್ಧಿ ಮಾಡ್ಕೊಂಡ್ಬಿಟ್ರೆ, ಆಮೇಲೆ ನಾವು ಎಲ್ಲಿ ಬೇಕಾದ್ರೂ ಹೋಗಿದಾಗ ಹಾವು ಕಚ್ಚಿಬಿಟ್ರೆ ಯಾರಿಗಾರು ಅಥವಾ ನಮಗೆ ಕಚ್ಚಿದಾಗ ಅಥವಾ ಏನೋ ಆದಾಗ ಬರೀ ಒಂದು 5 ಸಲ ಹೇಳಿಬಿಟ್ಟು ಜಪ ಮಾಡಿ ಕೊಟ್ಬಿಟ್ಟ ಅಂದ್ರೆ ಆ ಬೇಗ ನಿವಾರಣೆ ಆಗ್ಬಿಡುತ್ತೆ. ಅಂದ್ರೆ ವಿಷ ಇಳಿಯಿತಂತೆ. ಅದರಿಂದ ಯಾವುದೇ ಒಂದು ಪ್ರಾಣಿಗಳು ಕಚ್ಚಿದ ತಕ್ಷಣ ಗಾಬರಿ ಆಗಬಾರದು. ಅದಕ್ಕೆ ಏನ್ ಮಾಡಬೇಕು? ನಾನು ಈಗಾಗಲೇ ಹೇಳಿದೆ, ಗುರುವಾರ ಅಥವಾ ಭಾನುವಾರ ಅಥವಾ ಶನಿವಾರ ದಿವಸ ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಒಂದು 48 ದಿವಸ, ಒಂದು ಮಂಡಲ 48 ದಿವಸ ಈ ಮಂತ್ರನ ದಿನಕ್ಕೆ 1108 ಸಲ ಒಂದು ಒಳ್ಳೆ ಸಮಯದಲ್ಲಿ ಕೂತ್ಕೊಂಡು ಜಪ ಮಾಡಿ 48 ದಿನ ಆದ್ಮೇಲೆ ಈ ಮಂತ್ರ ಸಿದ್ಧಿ ಆಗುತ್ತೆ. ಆ ಮಂತ್ರ ಸಿದ್ಧಿ ಆದ್ಮೇಲೆ ಹಾವು ಕಚ್ಚಿದ ತಕ್ಷಣ ಒಂದು ನೀರಿಗೆ ಇದನ್ನ ಮಂತ್ರಿಸ್ಬಿಟ್ಟು ಕೂಡಿಸ್ಬಿಟ್ಟ ಅಂತಂದ್ರೆ ಆ ನೀರು ಏನ್ ಮಾಡುತ್ತೆ, ನಿಧಾನಕ್ಕೆ ವಿಷನ ತೆಗೆದು ವಾಂತಿ ಮುಖಾಂತರ, ಬೇದಿ ಮುಖಾಂತರ, ಯೂರಿನ್ ಮುಖಾಂತರ ತೆಗೆದಾಕ್ಬಿಡುತ್ತೆ. ಅದನ್ನ ಹಿಂದಿನ ಕಾಲದಲ್ಲಿ ಈ ತಂತ್ರ ಪ್ರಯೋಗ ಮಾಡ್ತಿದ್ರು. ತಂತ್ರ ಏನು, ಒಂದು ಚೊಂಬಲ್ಲಿ ನೀರ್ ಇಟ್ಕೊಂಡ್ಬಿಟ್ಟು ಈ ರೀತಿ ಚೊಂಬನ್ನ ಕೈಲಿಟ್ಕೊಂಡು ಇದಕ್ಕೆ ಪುಷ್ಪಪುಟ ಮುದ್ರಾ ಅಂತಾರೆ. ಈ ಮುದ್ರೆ ಇಟ್ಕೊಂಡ್ಬಿಟ್ಟು ಇದ್ರಲ್ಲಿ ಚೊಂಬಿಟ್ಕೋಬೇಕು, ನೀರ್ ತುಂಬಿರೋ ಚೊಂಬ ಇಟ್ಕೊಂಡು ಓಂ ಶ್ರೀಂ ಖಗರಾಟ ರೂಪ ವಿಶ್ವತೋ ಬ್ರಹ್ಮ ರೂಪಾಯ ರಂ 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 ಪಕ್ಷಫಲಾಯ ಲಂ 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 ಮೃಂ ಫಲಾಯ ಕ್ಷಂ 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 ಸಕಲ ಫಲಾಯ ಸರ್ವ ವಿಷ ನಿವಾರಣಾಯ ಗರುಡಾಯ ಸ್ವಾಹ. ಓಂ ಶ್ರೀಂ ಖಗರಾಟ ರೂಪ ವಿಶ್ವತೋ ಬ್ರಹ್ಮ ರೂಪಾಯ ರಂ 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 ಪಕ್ಷಫಲಾಯ ಲಂ 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 ಮೃಂ ಫಲಾಯ ಕ್ಷಂ 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 ಸಕಲ ಫಲಾಯ ಸರ್ವ ವಿಷ ನಿವಾರಣಾಯ ಗರುಡಾಯ ಸ್ವಾಹ ಅನ್ನೋ ಮಂತ್ರನ ಹಿಂಗ್ ಹೇಳ್ತಾ 108 ಸಲ ಹೇಳ್ಬಿಟ್ಟು ಆ ನೀರನ್ನ ಅಭಿಮಂತ್ರಿಸಿದಂತ ನೀರನ್ನ
ಆ ಯಾರಿಗ ವಿಷ ಯಾವ್ದೋ ಪ್ರಾಣಿ ಕಚ್ಚಿದ್ಯೋ ಅವ್ರಿಗೆ ಕುಡ್ಸ ಕೊಟ್ಬಿಡ್ಬೇಕು. ಕುಡ್ಸ ತಕ್ಷಣ ಅದೇನಾಗುತ್ತೆ, ವಿಷ ಎಳೆದು ಬಿಡುತ್ತೆ. ಓಂ ಶ್ರೀಂ ಖಗರಾಟ ರೂಪ ವಿಶ್ವತೋ ಬ್ರಹ್ಮ ರೂಪಾಯ ಅಂದ್ರೆ, ಖಗರಾಟ ಅಂದ್ರೆ ಎಂತ ಶರೀರ ಪೂರ್ತಿ ವಿಷ ಇರುವಂತದ್ದು, ಕಿಚ್ಚಿರುವಂತದ್ದು, ದ್ವೇಷ ಇರುವಂತ ಆ ಒಂದು ಬ್ರಹ್ಮನಿಗೆ ಕನ್ವರ್ಟ್ ಆಗ್ಲಿ, ಬ್ರಹ್ಮನಕ್ಕೆ ಪರಿವರ್ತನೆ ಆಗ್ಲಿ, ಅಂದ್ರೆ ಸಾತ್ವಿಕ ಭಾವನೆಗೆ ಹೋಗ್ಲಿ. ಓಂ ಶ್ರೀಂ ಖಗರಾಟ ರೂಪ ವಿಶ್ವತೋ ಬ್ರಹ್ಮ ರೂಪಾಯ ರಂ 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 ಪಕ್ಷ ಬಲಾಯ. ರಂ ಅಂದಾಗ ಆ ವಿಷ ಹೊಟ್ಟೆ ಒಳಗೆ ಹೋಗೋದಿಲ್ಲ, ಮೂರು ಬಾರಿ ರಂ 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 ಪಕ್ಷ ಬಲಾಯ. ಆ ಹೊಟ್ಟೆ ಒಳಗೆ ಏನಾದ್ರು ವಿಷ ಸೇರ್ಕೊಂಡಿದ್ರೆ ಅದ್ರ ಬಲ ಈಚೆ ತೆಗೆದಾಕ್ಬಿಡುತ್ತೆ ಟಾಯ್ಲೆಟ್ ಅಲ್ಲಿ. ಲಂ 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 ಮೃಂ ಬಲಾಯ, ಹೊಟ್ಟೆಯಿಂದ ಕೆಳಗೆ ಗುದದ್ವಾರ, ಹಾವು ಕಚ್ಚಿದ ತಕ್ಷಣ ಗುದದ್ವಾರ ಬ್ಲಾಕ್ ಆಗ್ಬಿಡುತ್ತೆ ಅಲ್ಲ, ವಿಷ ಹೋದ ತಕ್ಷಣ ಗುದದ್ವಾರ ಬ್ಲಾಕ್ ಆಗ್ಬಿಡುತ್ತೆ. ಅದಕ್ಕೆ ಲಂ 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 ಭ್ರೂಂ ಬಲಾಯ, ಆಗ ಆ ಆನಸ್ ಗುದದ್ವಾರದಲ್ಲಿರತಕ್ಕಂತ ವಿಷ ಈಚೆ ತನ್ನಗೆ ಅಪಾನ ವಾಯು ರೂಪದಲ್ಲಿ ಬಂದ್ಬಿಡುತ್ತಂತೆ. ಆಗ ಗಾಳಿ ಈಚೆ ಬರುತ್ತದು. ಕ್ಷಂ 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 ಸರ್ವಫಲಾಯ, ಇಲ್ಲಿ ಕ್ಷಂ ಅಂದಾಗ ಎದೆಗೆ ಮತ್ತೆ ಹಾರ್ಟ್ಗೆ ವಿಷ ಹೋಗೋದಿಲ್ಲ, ಕ್ಷೀಣಿಸ್ಬಿಡುತ್ತೆ. ಅದು ಕ್ಷಂ 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 ಸಕಲ ಫಲಾಯ, ಇಲ್ಲಿಂದ ಈಚೆಗೆ ಏನಾರು ಅಂದಿದ್ರೆ ಸಕಲ ಫಲಾಯ ಎಲ್ಲಾದ್ರಲ್ಲೂ ಅದ್ರ ಈಚೆ ತೆಗಿ ವಿಷ ತೆಗಿ ವಿಷ ತೆಗಿ ಅನ್ನೋ ಒಂದು ಮಂತ್ರ. ಸರ್ವ ವಿಷ ನಿವಾರಣಾಯ ಗರುಡಾಯ ಸ್ವಾಹ ಅಂತೇಳಿ ಇದು ಗರುಡ ಮಂತ್ರ. ಅದರಿಂದ ಯಾರು ಈ ಮಂತ್ರನ ಹೇಳಿ ನೀರನ್ನ ಕುಡಿಸ್ಬಿಡ್ತಾರೋ, ನೂರೆಂಟು ಸಲ ಅಭಿಮಂತ್ರಿಸ್ಬಿಟ್ಟು ಕುಡಿಸ್ಬಿಡ್ತಾರೋ, ಆಗ ಅದು ಎಂತ ಟಾಕ್ಸಿನ್ ಇರಲಿ, ಬಾಡಿಯಲ್ಲಿ ಯೂರಿಕ್ ಆಸಿಡ್ ಇರಲಿ, ಮತ್ತೆ ಕ್ರಿಯಾಟಿನೇನ್ ಬಾಡಿಯಲ್ಲಿ ಕ್ರಿಯಾಟಿನೇನ್ ಅನ್ನೋದು ವೇಸ್ಟ್ ಪ್ರಾಡಕ್ಟ್, ಅದು ಅದನ್ನು ಕೂಡ ತೆಗೆದಾಕ್ಬೋದು ಈ ಮಂತ್ರದಿಂದ. ಅದರಿಂದ ಇಷ್ಟು ಪವರ್ಫುಲ್ ಮಂತ್ರ. ಅದರಿಂದ ಏನಿಲ್ಲ, ಮಂತ್ರ ಜಪ ಮಾಡಿಬಿಟ್ಟು ಅದು ಕುಡಿಯಕ್ ನೀರು ಕೊಟ್ಬಿಟ್ಟು ಅದೇ ವಿಷ ಇಳಿದೋಗುತ್ತೆ, ಆಗೂ ಆಗ್ಲಿಲ್ಲ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿ. ಸರಿ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಪೂರಿತ ಜಂತುಗಳು ಯಾವೆಲ್ಲ ಕಾರಣಗಳಿಗಾಗಿ ಕಚ್ಚುತ್ತವೆ, ಜೊತೆಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.